ತಿಗಳ ವೈಹ್ನಿ ಕುಲದ ಸಾಂಪ್ರದಾಯಿಕ ಆಚರಣೆಯಾದ ಕರಗ ಉತ್ಸವ ಅದ್ದೂರಿಯಾಗಿ ಆನೇಕಲ್ನಲ್ಲಿ ಆಯೋಜನೆಗೊಂಡಿತ್ತು। ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ದೌಪತಿ ದೇವಿಯ ಕರಗ ಉತ್ಸವ ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆ ಎಂದು ನಡೆಯುತ್ತೆ। ವಿಶ್ವವಿಖ್ಯಾತ ಬೆಂಗಳೂರು ಕರಗದಂತೆ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ಅದ್ದೂರಿಯಾಗಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಕರಗ ಉತ್ಸವ ನಡೆಯುತ್ತೆ। ಮಧ್ಯರಾತ್ರಿ ಕರಗ ಹೊತ್ತ ಪೂಜಾರಿ ಚಂದ್ರಪ್ಪ ಅವರು ದ್ರೌಪದಿ ದೇವಿಯ ಹೂವಿನ ಕರಗ ಹೊತ್ತು ದೇವಾಲಯದಿಂದ ಹೊರಬರುತ್ತಿದ್ದಂತೆ ವೀರಕುಮಾರರು ಧಿಗ್ಧಿಲ್ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ಮುಗಿಲು ಮುಟ್ಟಿತು। ಕಳೆದೆರಡು ವರ್ಷಗಳಿಂದ ನಡೆಯದಿದ್ದ ಕರಗ ಉತ್ಸವಕ್ಕೆ ಈ ಬಾರಿ ಭಕ್ತ ಸಾಗರವೇ ಹರಿದು ಬಂದಿತ್ತು। ಆನೇಕಲ್ ಪಟ್ಟಣದ ಪ್ರಮುಖ ವೃತ್ತಗಳು ಮತ್ತು ಬೀದಿಗಳಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ಸಾಗಿತ್ತು। ಕರಗ ಹೊತ್ತ ಪೂಜಾರಿಯೂ ಕೂಡ ನೃತ್ಯಕ್ಕೆ ತಲೆ ತೂಗಿದ್ರು। ಈ ಉತ್ಸವದ ಎಲ್ಲಾ ದೃಶ್ಯಗಳನ್ನ ನೋಡ್ಕೊಂಡ ಬನ್ನಿ। ಬಂದಳು ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ ಬಂದಳು ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ ಕನ್ನಡದ ನನ್ನಮ್ಮ ಕನ್ನಡದ ನನ್ನಮ್ಮ ನಾಡದೇವಿ ಇವಳಮ್ಮ ಕನ್ನಡದ ನನ್ನಮ್ಮ ನಾಡದೇವಿ ಇವಳಮ್ಮ ನಾಡಿಗೆ ನಲಿವ ತರಲು ಓಡೋಡಿ ಬಂದಳಮ್ಮ ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ ಬಂದಳು ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ ಹೌದು। ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ಕರಗ ಮಹೋತ್ಸವ ಆನೇಕಲ್ ಪಟ್ಟಣದಲ್ಲೂ ಕೂಡ ನಡೆಯುತ್ತದೆ। ಚೈತ್ರ ಮಾಸದ ಹುಣ್ಣಿಮೆಯಂದು ಇಲ್ಲಿ ಹಸಿ ಕರಗ ನಡೆಯುತ್ತದೆ। ವಿಶ್ವ ವಿಖ್ಯಾತಿಯನ್ನ ಗಳಿಸಿಕೊಂಡಿರುವಂತಹ ಬೆಂಗಳೂರು ಕರಗದಂದೇ ಆನೇಕಲ್ನ ಕರಗ ಮಹೋತ್ಸವ ಒಂದು ರೀತಿಯಾಗಿ ಅತ್ಯಂತ ವಿಶೇಷವಾಗಿ ರಾಜ್ಯದಲ್ಲಿಯೇ ಅತಿ ವಿಶಿಷ್ಟವಾಗಿ ನಡೆಯುವಂತಹ ಕರಗ ಮಹೋತ್ಸವ ಅಂತಂದ್ರೆ ತಪ್ಪಾಗಲಾರದು। ದ್ರಾವಿಡ ಶೈಲಿಯ ಈ ಒಂದು ಕರಗ ಮಹೋತ್ಸವ ಇದಾಗಿರುತ್ತೆ। ಬೆಂಗಳೂರಿಗೂ ಮತ್ತು ಆನೇಕಲ್ ಪಟ್ಟಣದಲ್ಲಿ ನಡೆಯುವಂಥ ಕರಗದ ಆಚರಣೆಗೆ ವ್ಯತ್ಯಾಸವಿರುತ್ತೆ। ಇಲ್ಲಿ ಅತ್ಯಂತ ವಿಶಿಷ್ಟವಾಗಿ ಈ ಒಂದು ಕರಗ ಮಹೋತ್ಸವ ಮೂರು ದಿನಗಳ ಕಾಲ ನಡೆಯುತ್ತದೆ। ಈ ಒಂದು ವೈಶಿಷ್ಟ್ಯಪೂರ್ಣ ಕರಗ ಮಹೋತ್ಸವವು ಮಧ್ಯರಾತ್ರಿ ಎರಡು ಗಂಟೆಯ ನಂತರ ದ್ರೌಪದಿ ದೇವಿಯ ಆವಾಹನೆ ಮಾಡಿಕೊಂಡಂಥ ಪೂಜಾರಿಯು ತಲೆಯ ಮೇಲೆ ಆ ಹೂವಿನ ಕರಗವನ್ನು ಹೊತ್ತು ಹೊರಬರುತ್ತಿದ್ದಂತೆ ಕರತಾಡನ ಮುಗಿಲು ಮುಟ್ಟುತ್ತದೆ। ಇನ್ನು ವೀರಕುಮಾರರು ದೇವಾಲಯದ ಮುಂಭಾಗದಲ್ಲಿ ಧಿಕ್ ಧೇಲ್ ಅಂತೇಳಿ ಮೊನಚಾದ ಕತ್ತಿಗಳಿಂದ ತಮ್ಮ ದೇಹವನ್ನು ದಂಡಿಸಿಕೊಳ್ತಾರೆ। ಭಕ್ತರುಗಳ ಗೋವಿಂದ ಗೋವಿಂದ ಘೋಷಣೆ ಮುಗಿಲು ಮುಟ್ಟಿರುತ್ತದೆ। ಈ ಒಂದು ದೇವಾಲಯದಿಂದ ಹೊರಬರುತ್ತಿದ್ದಂತೆಯೇ ಇಲ್ಲಿ ಅಮ್ಮನವರಿಗೆ ಬಲಿಯನ್ನು ಕೂಡ ನೀಡಲಾಗುತ್ತೆ। ಹಾಗೆ ಬಲಿ ನೀಡಿದ ನಂತರ ಆನೇಕಲ್ ಪಟ್ಟಣದ ಶಂಕರ ಮಠಕ್ಕೆ ಪ್ರಥಮ ಪೂಜೆಯನ್ನ ಕರಗದ ಪೂಜಾರಿಯವರು ಸಲ್ಲಿಸ್ತಾರೆ। ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ। ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ ಬಂದಳು ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ ಕನ್ನಡದ ನನ್ನಮ್ಮ ಕನ್ನಡದ ನನ್ನಮ್ಮ ನಾಡದೇವಿ ಇವಳಮ್ಮ ಕನ್ನಡದ ನನ್ನಮ್ಮ ನಾಡದೇವಿ ಇವಳಮ್ಮ ನಾಡಿಗೆ ನಲಿವ ತರಲು ಓಡೋಡಿ ಬಂದಳಮ್ಮ ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ ಬಂದಳು ಬಂದಳು ಕರಗದಮ್ಮ ಕರಗೆ ಹರುಷ ತಂದಳಮ್ಮ
ಕಳೆದ ಎರಡು ವರ್ಷಗಳಿಂದಲೂ ಕೂಡ ಆನೇಕಲ್ ಪಟ್ಟಣದಲ್ಲಿ ಕರಗ ಮಹೋತ್ಸವ ನಡೆದಿರಲಿಲ್ಲ. ಮಹಾಮಾರಿ ಕೋವಿಡ್ನಿಂದಾಗಿ ರಾಜ್ಯದ ಎಲ್ಲೆಡೆಯೂ ಕೂಡ ಜಾತ್ರಾ ಮಹೋತ್ಸವಗಳಿಗೆ ನಿಷೇಧವಿತ್ತು. ಹಾಗಾಗಿ ಇಲ್ಲೂ ಕೂಡ ಸರಳವಾಗಿ ದೇವಾಲಯದ ಆವರಣದಲ್ಲಿ ಕರಗ ಮಹೋತ್ಸವ ನಡೆದು ಒಳಗಡೆ ಹೋಗಿತ್ತು. ಆದರೆ ಈ ಬಾರಿಯ ಈ ಒಂದು ಸಾರ್ವಜನಿಕ ಉತ್ಸವ ಸಾವಿರಾರು ಸಂಖ್ಯೆಯ ಭಕ್ತರುಗಳ ಪ್ರವಾಹವೇ ಆನೇಕಲ್ ಪಟ್ಟಣಕ್ಕೆ ಹರಿದು ಬಂದಿತ್ತು. ಇನ್ನು ಶಂಕರ ಮಠದಿಂದ ಬರುವಂತಹ ತಾಯಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾಳೆ. ಇನ್ನು ತಿಲಕ್ ಸರ್ಕಲ್ನಲ್ಲಿ ಅದ್ಭುತವಾದಂಥ ವಾದ್ಯ ಮೇಳಕ್ಕೆ ನರ್ತಿಸುತ್ತಾ ಇಡೀ ತಿಲಕ್ ಸರ್ಕಲ್ನ ಆ ಒಂದು ವೃತ್ತದಲ್ಲಿ ಎಲ್ಲರ ಮುಂದೆಯೂ ಪ್ರದರ್ಶನವನ್ನ ನೀಡುತ್ತಾಳೆ. ಈ ಒಂದು ಅದ್ಭುತವಾದಂಥ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಭಕ್ತರುಗಳು ನಾಮುಂದು ತಾಮುಂದು ಅಂತೇಳಿ ಬೀಳ್ತಾರೆ. ಇವರನ್ನ ನಿಯಂತ್ರಿಸುವುದೇ ವೀರಕುಮಾರರಿಗೆ, ಹಾಗೆಯೇ ಕರಗ ಮಹೋತ್ಸವದ ಆಡಳಿತ ಮಂಡಳಿ ಮತ್ತು ಪೊಲೀಸ್ನವರಿಗೂ ಕೂಡ ಬಹುದೊಡ್ಡ ಸವಾಲಾಗಿರುತ್ತೆ. ಹಾಗೆಯೇ ಅಂದೇ ಪಲ್ಲಕ್ಕಿಗಳ ಉತ್ಸವವು ಕೂಡ ಪಟ್ಟಣದಲ್ಲಿ ನಡೆಯುತ್ತೆ. ಸುಮಾರು 50 ಹೆಚ್ಚು ಪಲ್ಲಕ್ಕಿಗಳು ಈ ಒಂದು ಹಸಿಕರಗದಂದು ನಡೆಯುತ್ತದೆ. ಒಂದು ವೈಶಿಷ್ಟ್ಯಪೂರ್ಣವಾದಂಥ ಹಸಿಕರಗವು ಇದಾಗಿರುತ್ತದೆ. ಹಾಗೆ ಈ ಒಂದು ಕರಗ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ, ಬನ್ನಿ. ಹಾಗೆ ಪಟ್ಟಣದ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಕೂಡ ಸಂಚರಿಸುವಂತಹ ಈ ತಾಯಿ ಎಲ್ಲೆಡೆ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ಆ ನಂತರ ಇಡೀ ಪಟ್ಟಣದ ಪ್ರಮುಖ ವೃತ್ತಗಳು, ಅದು ತಿಲಕ್ ವೃತ್ತ ಇರಬಹುದು, ಆಂಜನೇಯನ ಗುಡಿ ಇರಬಹುದು, ಹಾಗೆಯೇ ಮರಾಠರ ಗಲ್ಲಿ ಹಾಗೂ ಹಾಗೆ ಕಾಲೋನಿಗಳು ಚೌಡರೆಡ್ಡಿ ವೃತ್ತ, ಶ್ರೀರಾಮ ಮಂದಿರ, ಹೀಗೆ ಎಲ್ಲ ಪ್ರಮುಖ ಸ್ಥಳಗಳಲ್ಲೂ ಕೂಡ ನರ್ತಿಸುತ್ತಾ ಈ ತಾಯಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಾಳೆ. ಇನ್ನು ವರ್ಷದಿಂದ ವರ್ಷಕ್ಕೆ ಇಡೀ ಪಟ್ಟಣಕ್ಕೆ ಪಟ್ಟಣವೇ, ಹಾಗೆ ಸುತ್ತಮುತ್ತಲಿನಿಂದ ಬರುವಂಥ ಸಾವಿರಾರು ಭಕ್ತರುಗಳು ತಾಯಿಯ ದರ್ಶನಕ್ಕೆ ಕಾಯ್ತಿರ್ತಾರೆ. ಈ ಒಂದು ಕರಗದ ರೋಮಾಂಚನವಾದಂಥ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಈ ಒಂದು ಕುಲದ ಮುಖಂಡರು ಆಗಿರ್ತಕ್ಕಂತಹ ಗಣ್ಯರೋರ್ವರು ಈ ಒಂದು ಕರಗ ಮಹೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ. ಸಮಸ್ತ ನಾಗರಿಕ ಮಂಡಳಿಗೆ ಚೈತ್ರ ಪೂರ್ಣಿಮೆ ಕರಗದ ಪ್ರಯುಕ್ತ ಆಗಿದ್ದೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಆನೇಕಲ್ ಕರಗದ ವಿಶೇಷ ಅಂದರೆ ವಿಶ್ವವಿಖ್ಯಾತವಾಗಿ ನಡೀತಂಥ ವಿಷಯ, ಬೆಂಗಳೂರು ಕರಗ ಮತ್ತು ಆನೇಕಲ್ಗೆ ಒಂದೇ ದಿವಸ ನಡೀತಾಯಿದ್ದರಿಂದ ಬೆಂಗಳೂರಿಂದಲೂ ಆನೇಕಲ್ ಕರಗ ನೋಡೋಕ್ಕೆ ಬರ್ತಾರೆ, ಮತ್ತು ಸುತ್ತಮುತ್ತಲು ಗ್ರಾಮಸ್ಥರೆಲ್ಲನೂ ತನ್ನ ತವರು ಮನೆಯಲ್ಲಿ ಕಾರ್ಯಕ್ರಮ ಆದರೆ ಹೆಂಗಾಗುತ್ತೋ ಹೆಣ್ಣುಮಕ್ಕಳೆಲ್ಲ ಬಂದು ಸಂಭ್ರಮದಿಂದ ಕರಗವನ್ನು ನೋಡಿ ಆಚರಣೆ ಮಾಡೋಗ್ತಿದ್ದಾರೆ. ಈ ಕರೋನಾದಿಂದ 2 ಕರಗವ ಕಾರ್ಯಕ್ರಮ ನಡೆದಿರಲಿಲ್ಲ, ಆದ ಕಾರಣ ಈ ಸಾರಿ ಕರೋನಾ ಎಲ್ಲ ಹಿಂದಾಟಾಗಿರೋದ್ರಿಂದ ಭಾಳ ವಿಜೃಂಭಣೆಯಿಂದ ವಿಶ್ವಖ್ಯಾತ ಹೆಂಗೆ ಮೈಸೂರು ದಸರಾ ಹೆಂಗೆ ವಿಶ್ವಖ್ಯಾತನೋ ಅದೇ ರೀತಿ ಆನೇಕಲ್ ಕರಗ ಭಾಳ ಭಕ್ತಿ ಶ್ರದ್ಧೆಯಿಂದ ವಿಶ್ವವಿಖ್ಯಾತ ಹೆಸರು ಪಡೆದಿರುವಂಥ ಕರಗ, ಅದರಿಂದ ವೈಭವಪೂರ್ತವಾಗಿ ಜನ ಎಲ್ಲರೂ ಆನಂದವಾಗಿ ಕರಗನ ಆಚರಣೆ ಮಾಡಿ ವಿಜೃಂಭಣೆ ನಡೀತಾ ಇದೆ. ಭಾಳ ಯಶಸ್ವಿಯಾಗಿ ಕರಗ ಆನೇಕಲ್ ನಡೀತಾ ಇದೆ. ಅದರಿಂದ ತಾವು ಎಲ್ಲರೂ ಸಾರ್ವಜನಿಕರೂ ಸಹಕಾರ ಇಂಡಿ ಅದಕ್ಕೆ ಯಶಸ್ಸು ನಡೆಸುವಂತೆ ಕೋರುತ್ತೇನೆ. ಈ ಒಂದು ಕರಗ ಮಹೋತ್ಸವನ ಕಣ್ತುಂಬಿಕೊಳ್ಳಲು ಇಡೀ ರಾತ್ರಿ ಭಕ್ತಾದಿಗಳು ಕಾಯ್ತಿರ್ತಾರೆ. ಹಾಗೆ ತಾಯಿಯ ದರ್ಶನವನ್ನ ಪಡೆದುಕೊಳ್ಳಲು ನಾಮುಂದು ನೀಮುಂದು ಅಂತೇಳಿ ನೂಕು ನುಗ್ಗಲಂತೂ ಹೇಳತೀರದು. ಇವರನ್ನು ನಿಯಂತ್ರಿಸುವುದು ಒಂದು ಸಾಹಸದ ಕೆಲಸವೇ ಆಗಿರುತ್ತೆ. ಈ ಒಂದು ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಂಡಂತ ಮತ್ತೋರ್ವ ಭಕ್ತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ.
ಆನೇಕಲ್ಲಿನ ಕರಗ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕರಗ ಇದು. ಇಲ್ಲಿ ವಿಧಿ ವಿಧಾನಬದ್ಧವಾಗಿ ಸುಮಾರು 400 ವರ್ಷಗಳಿಂದ ಈ ಒಂದು ಸಂಪ್ರದಾಯವನ್ನು ಒನ್ನಿಕುಲ ಕ್ಷತ್ರಿಯ ಕುಲಬಾಂಧವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಶ್ರೀಕೃಷ್ಣನ ಸಹೋದರಿ ದ್ರೌಪದಿಯಾಗಿರ್ತಕ್ಕಂಥ ದ್ರೌಪದಿ ಮತ್ತು ಧರ್ಮರಾಯರ ಒಂದು ಧರ್ಮಪತ್ನಿಯಾಗಿರ್ತಕ್ಕಂಥ ದ್ರೌಪದಿ ಒನ್ನಿಕುಲ ಕ್ಷತ್ರಿಯ ಕುಲಬಾಂಧವರ ಒಂದು ದೇವತೆಯಾಗಿದ್ದು, ಸೊ ಈ ಒಂದು ತಾಯಿಯ ಒಂದು ಕರಗ ಮಹೋತ್ಸವ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ಲಿನಲ್ಲಿ ತುಂಬ ವಿಜೃಂಭಣೆಯಿಂದ ಲಕ್ಷೋಪಾಂತರ ಜನ ಬಂದು ಇಲ್ಲಿ ಆ ದೇವಿಯನ್ನು ದರ್ಶನವನ್ನು ಪಡೀತಾ ಇದ್ದಾರೆ. ಸೊ ದೇವಿ ದರ್ಶನಕ್ಕಾಗಿ ಎಲ್ಲರೂ ಕಾಯತರದಿಂದ ಕಾಯ್ತಾ ಇದ್ದಾರೆ. ಇದು ಈ ಒಂದು ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಪಟ್ಟಣದಲ್ಲಿ ಆನೇಕಲ್ ಪಟ್ಟಣದಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ಕರಗದ ದಿನದಂದೇ ಹುಣ್ಣಿಮೆ ಎಂದು ಇಲ್ಲಿ ಕರಗ ನಡೆಯುತ್ತದೆ. ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕರಗ ಮಹೋತ್ಸವ ಇದಾಗಿರುತ್ತದೆ. ತಾಯಿಯ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಒಂದು ರೀತಿಯಂಥ ಧನ್ಯತಾ ಭಾವದಿಂದ ತೆರಳುತ್ತಾರೆ. ತಾಯಿಯ ದರ್ಶನವನ್ನು ಪಡೆದುಕೊಂಡಂಥ ಆ ಎಲ್ಲ ಭಕ್ತರುಗಳಿಗೂ ಕೂಡ ತಾಯಿ ಒಳಿತನ್ನೆ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.